ರೂಢಿಯಲ್ಲಿರುವ ಮಾತು, ಮನುಷ್ಯನಿಗೆ ಆಸೆ ಇರಬೇಕು ಆದರೆ ದುರಾಸೆ ಇರಬಾರದು ಅಂತ. ವನ್ಯಜೀವಿ ಛಾಯಾಗ್ರಹಣದ ಈ ಲೋಕದಲ್ಲಿ ಕೆಲವು ವರ್ಷಗಳನ್ನು ಕಳೆದ ನನ್ನ ಬಸವಾರೂಢಿಯ ಮಾತು, ಮನುಷ್ಯನಿಗೆ ಆಸೆ ದುರಾಸೆ ಎರಡೂ ಇದ್ದರೂ ಪರವಾಗಿಲ್ಲ, ಆದರೆ ನಿರಾಶೆ ಮಾತ್ರ ಇರಬಾರ್ದು ಅಂತ. ದುರಾಸೆ ಇಟ್ಕೊಂಡು ವನ್ಯದತ್ತ ಪಯಣ ಬೆಳೆಸಿದಾಗ ನಿರಾಶೆ ಆಗೋ ದಿನಗಳು ಹಲವಾರು ಇದ್ದರೂ, ಅದು ಮೊದಲಿಟ್ಟ ದುರಾಸೆಯ ಪ್ರಯತ್ನದಲ್ಲಿ ಏರುತ್ತಿರುವ ಹಲವು ಮೆಟ್ಟಿಲುಗಳಷ್ಟೇ ಅಂದ್ಕೊಂಡು ಸಮಾಧಾನ ಪಡ್ಬೋದು. ಆದರೆ ಮೊದಲೇ ನಿರಾಸೆ ಇದ್ದರೆ ಅದರಿಂದ ಬರುವ ನಿರಾಸಕ್ತಿ, ನಿಶಕ್ತಿ, ನಿಷ್ಕಾಳಜಿ ಇವೆಲ್ಲವೂ ಸೇರಿ ಒಂದು ಅದ್ಭುತವಾಗಬೇಕಾಗಿದ್ದ ದಿನವನ್ನು ನಿಷ್ಪ್ರಯೋಜಕ ದಿನವನ್ನಾಗಿ ಮಾರ್ಪಡಿಸುತ್ತವೆ ಎನ್ನುವುದು ನನ್ನ ಅರಣ್ಯಕ ತತ್ವಜ್ಞಾನ. ಹಾಯ್, ಹಲೋ, ನಮಸ್ಕಾರ. ಮತ್ತೊಂದು ಕಾಡು ಹರಟೆಗೆ ಮತ್ತೊಮ್ಮೆ ಸ್ವಾಗತ. ಕಳೆದ ಬಾರಿಯ ಭಿಗುವನ್ ಭೇಟಿಯಲ್ಲಿ ಏರುಪೇರಾಗಿದ್ದ ಆರೋಗ್ಯ, ತೋಳವೇ ನೋಡಬೇಕೆಂಬ ಹಠ ಮತ್ತು ಸಿಗದಿದ್ದ ನಿರಾಶೆ, ಆಕಸ್ಮಿಕವಾಗಿ ಕಳೆದುಕೊಂಡ ಎಲ್ಲ ಸ್ತಬ್ಧ ಮತ್ತು ಚಲನಚಿತ್ರಗಳು, ನನಗೆ ಅಯ್ಯೋ ಏನಿದು ನಿಷ್ಪ್ರಯೋಜಕ ಯತ್ನ ಎಂಬ ಭಾವನೆ ಹುಟ್ಟಿಸಬಹುದಾಗಿತ್ತು. ಆದರೆ ನಿರಾಶೆಯನ್ನು ನಿಷಿದ್ಧ ಮಾಡಿದ್ದ ನನ್ನ ಮನಸ್ಸು ಈ ಮೂರು ದಿನಗಳನ್ನು ಮೆಟ್ಟಿಲುಗಳಾಗಿ ಪರಿಗಣಿಸಿದ್ದಷ್ಟೆ. ಒಂದೇ ತಿಂಗಳಲ್ಲಿ ಮತ್ತೊಮ್ಮೆ ಯೋಜನೆ ಸಿದ್ಧವಾಯಿತು. ಮತ್ತೊಮ್ಮೆ ಊರತ್ತ ಮತ್ತು ಅಲ್ಲಿಂದ ಭಿಗುವನ್ನತ್ತ ನನ್ನ ಮತ್ತೊಂದು ಹುಚ್ಚು ಪಯಣ. ಈ ಬಾರಿಯ ಸಾಥಿ ನನ್ನ ಸಹೋದರ ಶಿವ. ನಮ್ಮಿಬ್ಬರ ಹಿಂದಿನ ಪ್ರತಿಯೊಂದು ಕಾಡ ಪಯಣಗಳು ಬೇಡಿದ್ದಕ್ಕಿಂತ ಹೆಚ್ಚು ಪಡೆದ ಅನುಭವ ನಮ್ಮಿಬ್ಬರಲ್ಲಿ ಸ್ವಲ್ಪ ಆಸೆಗಿಂತ ದುರಾಸೆಯನ್ನೇ ಹೆಚ್ಚಿಸಿತ್ತು. ಇನ್ನು ಕಳೆದ ಬಾರಿಯ ತಪ್ಪುಗಳನ್ನು ಮತ್ತೆ ಮಾಡದೆ ಹೆಚ್ಚಾಗಿ ಇಟ್ಟುಕೊಂಡ ಮೆಮೊರಿ ಕಾರ್ಡ್ಗಳು, ಬ್ಯಾಕಪ್ ಮಾಡಲು ತೆಗೆದುಕೊಂಡ ಲ್ಯಾಪ್ಟಾಪ್, ಪ್ರತಿದಿನವೂ ನಮ್ಮ ಗೈಡ್ ಗಣೇಶ್ನಿಂದ ಸಿಗ್ತಾ ಇದ್ದಂತಹ ಸುದ್ದಿಗಳು ಏನು ಮಾಡಬೇಕೆಂಬ ಸ್ಪಷ್ಟ ಯೋಜನೆಯನ್ನು ರೂಪಿಸಿತ್ತು. ಇದ್ದದ್ದು ಎರಡು ದಿನಗಳು ಮತ್ತು ನಾಲ್ಕು ಯತ್ನಗಳು. ಇದರಲ್ಲಿ ಮೂರು ಯತ್ನಗಳು ಒಂದೇ ಜಾಗದಲ್ಲಿ ಮಾಡಬೇಕು. ಈ ಬಾರಿ ಬಾರಾಮತಿ, ವಾಲ್ಚಂದ್ ನಗರ, ಕುಂಬೆಫಳ ಮತ್ತು ಕಡಬನವಾಡಿ ಹೀಗೆ ಒಂದೊಂದು ಜಾಗದಲ್ಲಿ ಒಮ್ಮೆ ಪ್ರಯತ್ನ ಮಾಡುವ ಯೋಚನೆಯೇ ಇಲ್ಲ. ನಮ್ಮ ಸಂಪೂರ್ಣ ಯತ್ನ ಕೇವಲ ಕಡಬನವಾಡಿಯ ಹುಲ್ಲುಗಾವಲುಗಳಲ್ಲಿ. ಕೊನೆಯದೊಂದು ಮನಸ್ಸಿನ ಸಮಾಧಾನಕ್ಕೆ ದೋಣಿಯಲ್ಲಿ ವಲಸೆ ಹಕ್ಕಿಗಳ ಹುಡುಕಾಟ. ಯೋಜನೆ ಸಿದ್ಧವಾಗಿತ್ತು. ಇನ್ನು ಪ್ರತ್ಯಕ್ಷ ದೇವರಂತೆ ನನ್ನ ಆತ್ಮೀಯ ಹಿರಿಯ ಮಿತ್ರ ಮತ್ತು ಸಹೋದರ ಗುರುದಯಾಳ್ ಭಾಯ್ ಈ ಬಾರಿಯ ಯತ್ನಕ್ಕೆ ತಮ್ಮ ಪಾಶುಪತಾಸ್ತ್ರವನ್ನೇ ಕೊಟ್ಟಿದ್ರು. ಕ್ಯಾನನ್ 500mm F4 ಪ್ರೈಮ್ ಲೆನ್ಸ್ ಮತ್ತು 1.4 ಟೆಲಿಕನ್ವರ್ಟರ್. ನನ್ನ ಕ್ಯಾನನ್ R5 ದಂತಹ ಗಾಂಡೀವಕ್ಕೆ ಈ ಪಾಶುಪಥ ಸಿಕ್ಕಿದ್ದು ನನ್ನೊಳಗಿನ ಪಾರ್ಥನನ್ನು ಎದ್ದೆಬ್ಬಿಸಿದಂತೆ ಇತ್ತು. ಇನ್ನು ರಣಾಂಗಣದಲ್ಲಿ ಗಣೇಶನಂತಹ ಸಾರಥಿ ತನ್ನ ಪಾಂಚಜನ್ಯವನ್ನು ಊದಿ ಸ್ಕಾರ್ಪಿಯೋದಂತಹ ರಥದಲ್ಲಿ ವೀರಾವೇಶದಿಂದ ನುಗ್ಗುತ್ತಿದ್ದರೆ ಹನುಮಧ್ವಜದ ಮೇಲಾಣೆ
ಕುರುಕ್ಷೇತ್ರದ ಈ ಬಾರಿಯ ಯುದ್ಧಕ್ಕೆ ಶಿವನೊಂದಿಗೆ ಹೊರಟ ನನ್ನ ವಿಜಯ ನಿಶ್ಚಿತ ಎಂಬ ಮಹತ್ವಾಕಾಂಕ್ಷೆ ದುರಾಸೆ ಎಂದರೂ ನನಗೆ ಬೇಜಾರಿಲ್ಲ. ಭೀಮೆಯ ನೀರಲ್ಲಿ ನೀರ ತಟದಲ್ಲಿ ಕಂಡ ಹಕ್ಕಿಗಳ ವಿಹಂಗಮ ನೋಟಗಳೇ ಇರಲಿ, ಕಡಬನವಾಡಿಯ ಮುಂಜಾವಿನಲ್ಲಿ ಇಳಿ ಸಂಜೆಯಲ್ಲಿ ಸೂರ್ಯನ ಸುವರ್ಣ ರಶ್ಮಿ ಚುಂಬಿತ ಹುಲ್ಲುಗಾವಲಿನ ಮಧ್ಯದಲ್ಲಿ ಕಂಡ ಸೆಳೆವ ಹಕ್ಕಿಗಳ ಮಂತ್ರಮುಗ್ಧ ದೃಶ್ಯಗಳೇ ಇರಲಿ, ನೀಲಾಕಾಶದಲ್ಲಿ ಹಾರುತ್ತಿದ್ದ ಗಿಡುಗಗಳ ಸ್ವಚ್ಛಂದ ಹಾರಾಟವಿರಲಿ, ಗುಂಪಿನಲ್ಲಿ ಬಿಂಕದ ನಡುಗೆ ಇತ್ತು ಹೋಗುತ್ತಿದ್ದ ರಾಜಹಂಸಗಳ ಭಿನ್ನಾಟವಿರಲಿ, ಯಾವುದು ಕಣ್ಣ ನೋಟದಿಂದಾಗಲಿ ಕ್ಯಾಮರಾ ನೋಟದಿಂದಾಗಲಿ ತಪ್ಪುವ ಅವಕಾಶವೇ ಇರಲಿಲ್ಲ. ಕಂಡ ಪ್ರತಿಯೊಂದು ದೃಶ್ಯಗಳು ಅದ್ಭುತ, ಅವಿಸ್ಮರಣೀಯ, ಅದ್ವಿತೀಯ ಮತ್ತು ನನ್ನ ಪಾಲಿಗೆ ಐತಿಹಾಸಿಕ. ಒಂದು ಕಾಳು ಜೋಳವನ್ನು ಅವಳ ಒಡಲಲ್ಲಿಟ್ಟರೆ ಅದನ್ನು ತೆನೆಯನ್ನಾಗಿಸಿ, ತೆನೆಯನ್ನು ರಾಶಿಯನ್ನಾಗಿಸಿ ನಮ್ಮೊಡಲನ್ನು ವರ್ಷವಿಡೀ ತುಂಬಿಸುತ್ತಾಳೆ ಪ್ರಕೃತಿ ಮಾತೆ. ಅವಳಿಗೆ ಮುನಿಸು ಕ್ಷಣ ಮಾತ್ರ, ಅದೂ ಅವಳ ಮೆಚ್ಚಿನ ಮಗನಾದ ನನಗೆ ಬರೀ ತೋರಿಸುವುದು ಹುಸಿ ಮುನಿಸು ಮಾತ್ರ. ನೀಡಿದಳಲ್ಲಿ ಆ ತಾಯಿ ನನ್ನ ಮನಸ್ಸಿನ ಮಹದಾಕಾಂಕ್ಷೆಯನ್ನ ದೃಶ್ಯ ರೂಪದಲ್ಲಿ. ಕಡೆಗೂ ಕಂಡನು ಆ ತೋಳರಾಯ ತನ್ನೊಡತಿಯೊಂದಿಗೆ. ದೂರದಿಂದ ಬಂದ ಅವನ ನಡುಗೆ ಅಲ್ಲಿದ್ದ ಆರೇಳು ಗಾಡಿಗಳಲ್ಲಿ ಯಾವುದಾದರ ಹತ್ತಿರವೂ ಹೋಗಬಹುದಿತ್ತು. ಆದರೆ ನಮ್ಮೆದುರೇ ಬಂದು ಮುಖದರ್ಶನವನ್ನಿತ್ತ. ಅದು ನಮ್ಮ ಗಣೇಶನ ಚಾಲನಾ ಚಾಕಚಕ್ಯತೆಯೂ ಹೌದು, ತೋಳರಾಯನ ಪರಮ ಭಕ್ತನ ಆರಾಧನೆಯ ಫಲವೂ ಹೌದು. ನೋಡುತ್ತಿದ್ದ ನನಗೆ ಕಣ್ಣಂಚಿನಲ್ಲಿ
ತಿಳಿಯದೇ ಸರಿದಿತ್ತು ಒಂದು ಸಣ್ಣ ಹನಿ. ಹುಲ್ಲುಗಾವಲಿನ ಭೂತದ ಮನಃಪೂರ್ವಕ ದರ್ಶನ. ಬೆಳಗಿನ ಮಹಾಮಂಗಳಾರತಿಯ ನಂತರವೂ ಸಂಜೆಯಲ್ಲಿ ನಮಗಾಗಿ ಕಾದಿತ್ತು ಮತ್ತೊಂದು ಇಣುಕು ದರ್ಶನ. ಬಂದ ಪ್ರತಿಯೊಂದು ಆಸೆಗಳು ಸಂಪೂರ್ಣವಾಗಿ ಈಡೇರಿವೆ. ಆ ರಾತ್ರಿ ಊಟಕ್ಕೆ ಹೊರಡುವ ಮುಂಚೆ ಗಣೇಶ್ ಹೇಳಿದ್ದ, ನಾಳೆ ಬೆಳಿಗ್ಗೆ ಕತ್ತೆ ಕಿರುಬನನ್ನು ಹುಡುಕೋಣ ಸರ್. ನಾನು ಒಮ್ಮೆ ನಕ್ಕೆ. ಓಳ ಸಿಗಬಹುದು ಎಂಬ ಆಸೆ ಬಲವಾಗಿದ್ದರೂ ಕತ್ತೆ ಕಿರುಬದಂತಹ ನಿಶಾಚರಿ ಸಂಕೋಚ ಜೀವಿ ಕೂಡ ಸಿಗುತ್ತದೆ, ಅದು ಇದೇ ಎರಡು ದಿನಗಳಲ್ಲಿ ಎಂದು ಯಾರಾದರೂ ಹೇಳಿದರೆ ನಕ್ಕು ಸುಮ್ಮನಾಗ್ತಾ ಇದ್ದೆ. ಆದರೆ ಅಂದು ಮುಗುಳ್ನಕ್ಕಿದ್ದು ಪ್ರಕೃತಿ ಮಾತೆ. ಅಂದಂತಿತ್ತು. ಕಂಡಿದ್ದವು ಅಲ್ಲಿ ಅತ್ಯಪರೂಪದ ಕತ್ತೆ ಕಿರುಬ ದಂಪತಿಗಳು. ಜೀವನದಲ್ಲಿ ಬರುವ ಗೆಲುವುಗಳೆಂದರೆ ನನಗೆ ಅತೀವ ಆತಂಕ. ಸೋಲುಗಳು ಮತ್ತೊಂದು ದಿನ ಕಳೆದಂತೆ. ಆದರೆ ಗೆಲುವುಗಳು ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ನಡೆಯುತ್ತಿದ್ದ ನೆಮ್ಮದಿಯ ದಿನಗಳನ್ನು ಏರುಪೇರು ಮಾಡುತ್ತವೆ. ಗೆಲುವಿನ ಮುಂಚಿನ ಬಸವನನ್ನು ನೋಡುವ ಕಣ್ಣುಗಳು ಗೆಲುವಿನ ನಂತರದ ನೋಟದಲ್ಲಿ ಬಹಳ ಅಂತರ ಕಂಡಿದ್ದೇನೆ. ಆ ನೋಟಗಳಲ್ಲಿನ ಕೃತಕ ಗೌರವ, ಕೃತಕ ಪ್ರೀತಿ, ಕೃತಕ ಜತನ ಸೋಲಿನ ಕುಹಕ ನೋಟಕ್ಕಿಂತ ಕೆಟ್ಟದಾಗಿ ಕಂಡಂತಾಗುತ್ತದೆ. ಕೆಲವೊಮ್ಮೆ ಅನೇಕ ಕಣ್ಣುಗಳು ಗೆದ್ದ ಮೇಲೆ ಬೀಳುವುದನ್ನೇ ಕಾಯುವ ಕಾತುರವನ್ನು ನೋಡಿದ್ದೇನೆ. ಹೀಗಾಗಿ ಜೀವನದ ದೊಡ್ಡ ದೊಡ್ಡ ಗೆಲುವುಗಳನ್ನು ಕಂಡಾಗ ಇಷ್ಟೇನಾ ಎಂಬ ನಿರ್ಲಿಪ್ತ ಭಾವ ಒತ್ತಿ ಬಂದು ಪಡೆದ ಗೆಲುವು ಬೇಡ ಅನ್ನಿಸಿ ಅಲ್ಲಿಯೇ ಬಿಟ್ಟು ಮುಂದೆ ನಡೆದಿದ್ದು ಆಗಿದೆ. ಹೀಗೇನ ಈ ಗೆಲುವು ಕೂಡ ಇಂದು ನನ್ನ ಮಹದಾಸೆ ಪೂರ್ಣವಾಯಿತೆ? ಇಲ್ಲ, ನನ್ನ ಮಹದಾಸೆ ನನ್ನ ತವರಾದ ತೆಂಕಣ ಕರ್ನಾಟಕದ ಬಯಲುಗಳಲ್ಲಿ, ಗುಡ್ಡಗಳಲ್ಲಿ, ಅಡವಿಗಳಲ್ಲಿ, ಜೋಳ ಸಜ್ಜೆಯ ಹೊಲಗಳಲ್ಲಿ ಆಗಬೇಕಾಗಿದೆ ಈ ಭೂತಾನ್ವೇಷಣೆ. ಕಾಣಬೇಕಿದೆ ನನ್ನ ಬಾಲ್ಯದ ನೆನಪುಗಳ ಮರುಪ್ರಸಾರ. ಅದು ನನ್ನ ಅತೀ ದೊಡ್ಡ, ಅತೀ ಪ್ರಮುಖ ಮಹದಾಸೆ. ಅಲ್ಲಿ ತೋಳವಿನ್ನೂ ಬಂದಿಲ್ಲ ನನ್ನ ಪಾಲಿಗೆ. ಮನುಷ್ಯನಿಗೆ ದುರಾಸೆ ಇದ್ದರೂ ಪರವಾಗಿಲ್ಲ, ನಿರಾಶೆ ಇರಬಾರದು. ನಮಸ್ಕಾರ. ಏನಿಲ್ಲ ಅದೋ ಅದೋ ಬರ್ತಾವ ಎಟ್ಟೇ ಬರ್ತಾವ್ರ ಪೂರಾ ಹೊತ್ತುಣಿಗೆ ಬರ್ತಾವ ಬಿಡ್ರು.